ಹಲೋ ಗಾಯ್ಸ್, ವೆಲ್ಕಮ್ ಟು ಮಿರಾಕಲ್ ಎಕ್ಸ್ಪೆರಿಮೆಂಟ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಹೊರಟಿದ್ದೀವಿ ಒಂದು ಅಮೇಝಿಂಗ್ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ. ಯಾರ ಜೊತೆ ಅಂದರೆ ಸೋಡಿಯಂ ಮೆಟಲ್ ಜೊತೆ. ಸೋಡಿಯಂ ಮೆಟಲ್ ಅಂದರೆ ಏನು, ಹೇಗಿರುತ್ತೆ, ಯಾವ ಥರ ರಿಯಾಕ್ಟ್ ಆಗುತ್ತೆ ಆ್ಯಂಡ್ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ ಗಾಯ್ಸ್, ಯಾವುದೇ ಎಕ್ಸ್ಪೆರಿಮೆಂಟ್ ಮಾಡಬೇಕಂದ್ರೂ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಸೇಫ್ಟಿ ಫಸ್ಟ್. ಓಕೆ, ಸೋಡಿಯಂ ಮೆಟಲ್ ಹೇಗಿರುತ್ತೆ ಅಂದರೆ ನೋಡಿ, ಈ ಥರ ಡಬ್ಬದಲ್ಲಿ ಬರುತ್ತೆ. ಇದರೊಳಗಡೆ ಫುಲ್ ಆಯಿಲ್ ಇರುತ್ತೆ. ಆ್ಯಂಡ್ ಯಾಕೆ ಆಯಿಲ್ ಇಟ್ಟಿರ್ತಾರೆ ಅಂದರೆ, ಇದು ಆಕ್ಸಿಜನ್ ಮತ್ತು ನೀರಿನ ಜೊತೆ ತುಂಬ ಭಯಂಕರವಾಗಿ ರಿಯಾಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಮಿನರಲ್ ಆಯಿಲ್ ಜೊತೆ ಇದನ್ನು ಇಟ್ಟಿರ್ತಾರೆ. ಆಯಿಲ್ ಎಲ್ಲ ಚೆಲ್ಬಿಟ್ಟೆ ನಾನು. ನೋಡ್ಬೋದು ಈ ಥರ ಇರುತ್ತೆ, ಚಿಕ್ಕ ಚಿಕ್ಕ ಪೀಸಾಗಿರುತ್ತೆ. ನೋಡ್ಬೋದು ಸಿಲ್ವರಿ ಕಲರ್. ಓಕೆ ಗಾಯ್ಸ್, ನೋಡ್ತಾ ಇದ್ದೀರಾ, ಸೋಡಿಯಂ ಮೆಟಲ್ ಅಂದರೆ ಈ ಥರ ಚಿಕ್ಕ ಬಾಕ್ಸಲ್ಲಿ ಬರುತ್ತೆ. ಆ್ಯಂಡ್ ನೋಡಿ, 100 grams. ಇದು ಲ್ಯಾಬೋ ಜೀನ್ಸ್ ಅಂತ ಒಂದು ಕಂಪನಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಸೋಡಿಯಂ ಮೆಟಲ್ ಸಿಕ್ತಿದೆ. ನೋಡಿ ಫ್ರೆಂಡ್ಸ್, ಈ ಥರ ನೋಡ್ಬೋದು ನೀವು ಸೋಡಿಯಂ ಮೆಟಲ್ ಯಾವ ಥರ ಇದೆ ಅಂದರೆ. ಆ್ಯಂಡ್ ಇದ್ರದ್ದು ಇನ್ನೊಂದು ಥಿಂಗ್ ಏನಂದರೆ, ತುಂಬ ಅಂದರೆ ತುಂಬ ಸ್ಮೂತು. ಮಾಮೂಲಿ ಚಾಕುದಲ್ಲೇ ಕಟ್ ಮಾಡ್ಬೋದು, ಒಳ್ಳೆ ಬೆಣ್ಣೆ ಥರ ಕಟ್ ಆಗುತ್ತೆ. ಸೇಮ್ ಬೆಣ್ಣೆ ಥರ ಕಟ್ಟಾಗುತ್ತೆ, ಬಟ್ ನೋಡೋಕ್ಕೆ ಬೆಣ್ಣೆ ಥರ ಕಾಣುತ್ತೆ. ನೀರು ಜೊತೆ ಮಿಕ್ಸ್ ಆದರೆ ಮಾತ್ರ ಭಯಂಕರ ಕೆಮಿಕಲ್, ತುಂಬ ಬೇಗ ರಿಯಾಕ್ಟ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನಾನು ಕಟ್ ಮಾಡ್ತಾ ಇದ್ದೀನಿ ಅಂತ, ಅಷ್ಟು ಸ್ಮೂತ್ ಅಂದರೆ ಸ್ಮೂತ್ ಆಗಿದೆ. ನೋಡ್ದಲ್ಲ ಇವಾಗ ವಾಟರ್ ಜೊತೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ. ಗಾಯ್ಸ್, ಇವಾಗ ಆಗ್ತಾ ಇದ್ದೀನಿ ಸೋಡಿಯಂ ಮೆಟಲ್ ನೀರು ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ ನೋಡಿ. ಇನ್ 3, 2, 1 ನೋಡ್ಬೋದು ಯಾವ ಥರ ಅದು ಬಬಲ್ ಬಬಲ್ ಬರ್ತಾ ಇದೆ ಅಂತ. ಗಾಯ್ಸ್ ನೋಡಿದ್ರಲ್ಲ, ಒಂದು ಚಿಕ್ಕ ಪೀಸ್ ಹಾಕಿದ್ಕೆ ಎಷ್ಟು ದೊಡ್ಡ ಎಕ್ಸ್ಪ್ಲೋಷನ್ ಅಂತ. ಇವಾಗ ಏನು ಮಾಡ್ತಿದ್ದೀವಿ ಅಂದರೆ ಫುಲ್ಲು ಮೆಟಲ್ ಹಾಕಿ ನೋಡೋಣ ಎಷ್ಟು ದೊಡ್ಡ ಎಕ್ಸ್ಪ್ಲೋಷನ್ ಆಗ್ಬೋದು ನೋಡೋಣ ಫುಲ್ ಮೆಟಲ್ ಜೊತೆ. ಓಕೆ ಗಾಯ್ಸ್, ನೋಡಿದ್ರಲ್ಲ ಎಷ್ಟು ಭಯಂಕರವಾಗಿ ಎಕ್ಸ್ಪ್ಲೋಷನ್ ಆಗುತ್ತೆ, ಎಷ್ಟು ಬೇಗ ರಿಯಾಕ್ಟ್ ಆಗುತ್ತೆ ನೀರು ಜೊತೆ ಅಂತ. ಆ್ಯಂಡ್ ಇದನ್ನು ಎಲ್ಲೂ ಹೊರಗಡೆ ಟ್ರೈ ಮಾಡೋಕೆ ಹೋಗ್ಬೇಡಿ, ಎಲ್ಲೂ ಟ್ರೈ ಮಾಡೋಕೆ ಹೋಗ್ಬೇಡಿ, ತುಂಬ ಅಂದರೆ ತುಂಬ ಡೇಂಜರಸ್. ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ಆ್ಯಂಡ್ ಯಾಕೆ ಈ ಥರ ಎಕ್ಸ್ಪ್ಲೋಷನ್ ಆಗುತ್ತೆ, ಏನಿದ್ರ ಕಾರಣ ಅಂದರೆ, ಸೋಡಿಯಂ ಮೆಟಲ್ ಬಂದು ನೀರು ಜೊತೆ ಮತ್ತು ಆಕ್ಸಿಜನ್ ಜೊತೆ ಬೇಗ ರಿಯಾಕ್ಟ್ ಆಗೋದ್ರಿಂದ ಈ ಥರ ಎಕ್ಸ್ಪ್ಲೋಷನ್ ಆಗುತ್ತೆ. ಮತ್ತು ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಕೆಮಿಕಲ್ ಎಕ್ಸ್ಪ್ಲೋಷನ್ ಆಗಿರ್ಬೋದು, ಮತ್ತು ಇದೇ ಥರ ಫ್ಯಾಕ್ಟ್ರಿಗಳಲ್ಲಿ ಹೆವಿ ರಿಯಾಕ್ಟಿವ್ ಮೆಟಲ್ ಆಗಿ ಇದನ್ನು ಯೂಸ್ ಮಾಡ್ತಾರೆ. ಓಕೆ ಗಾಯ್ಸ್, ಈ ಥರ ಅಮೇಝಿಂಗ್ ವೀಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋಗೆ ಏನಾದರೂ 100 likes ಬಂತು ಅಂದರೆ, ಇದೇ ನಾನು ಒಂದು ದೊಡ್ಡ ಲೆವೆಲಲ್ಲಿ ಎಕ್ಸ್ಪ್ಲೋಷನ್ ಮಾಡ್ತೀನಿ. ಆ್ಯಂಡ್ ಹೊಸ ಚಾನಲ್ಲು ಸ್ವಲ್ಪ ಸಪೋರ್ಟ್ ಕೊಡಿ, ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ.
ನಾವು ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.